ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದಂಥ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ಇದ್ದೀರಿ ಹಾಗೆ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸಲು ನಾವೆಲ್ಲರೂ ಸಹಕಾರಿಯಾಗೋಣ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ ಬನ್ನಿ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ ಮನವಂಚನೆಯೇ ಅನ್ಯಲಿಂಗಾರ್ಚನೆ ಅದು ನಿಜವಲ್ಲ ನಿಜವಲ್ಲ ಕೂಡಲ ಸಂಗಮ ದೇವನು ಮನದಂತರ್ಯಾಮಿ ತಾನಾಗಿ ಬಸವಣ್ಣನವರ ಈ ವಚನದ ಅರ್ಥ ಮನವು ಲಿಂಗದಲ್ಲಿ ನಿಲ್ಲಿಸದೆ ಅನ್ಯಕ್ಕೆ ಹರಿಬಿಟ್ಟು ವಂಚಿಸುವುದು ಅನ್ಯ ದೈವ ಪೂಜೆಯು ಅನ್ಯದತ್ತ ಚಲಿಸುವ ಮನದಿಂದ ಮಾಡುವ ಪೂಜೆ ನಿಜ ಪೂಜೆಯಲ್ಲ ಎಂದೆಂದೂ ನಿಜ ಪೂಜೆಯಲ್ಲ ಏಕೆಂದರೆ ಮನದ ಚಲನೆಯ ನರಿಯಲು ಮಹಾಘನ ದೇವನು ಮನದಲ್ಲಿಯೇ ಮನೆ ಮಾಡಿಕೊಂಡಿರುವನು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಸರ್ಪನ ಸಂಯೋಗ ಜ್ಯೋತಿಯ ಪತಂಗನ ಬೆಸನದಂತೆ ಮನದ ಮದವರಿಯದೆ ನಿಮ್ಮ ಕೃಪೆಯಿಂದ ನಿಮ್ಮ ಎನ್ನ ಭಾವದ ಕೊನೆಯ ಮೊನೆಯ ಮೇಲೆ ಮನೆಯ ಮಾಡಿಕೊಂಡಿಪ್ಪೆಯಯ್ಯಾ ಕೂಡಲ ಸಂಗಮದೇವ ನೀನೆನ್ನ ಪ್ರಾಣನಾಥನಾಗಿ ಬಸವಣ್ಣನವರ ಈ ವಚನದ ಅರ್ಥ ಸರ್ಪನ ಸಂಯೋಗದಿಂದ ವಿಷದೊಂದಿಗೆ ಅಂಗ ಬೆರೆತಂತೆ ಜ್ಯೋತಿಯ ಸುಗಂಧ ವ್ಯಸನದಿಂದ ಪತಂಗ ತನ್ನ ಮರೆದು ಅಪ್ಪುವಂತೆ ಎನ್ನ ಮನದ ಮದವನರಿಯದೆ ಸರ್ವಾರ್ಪಣ ಭಾವದಿಂದ ನಿಮ್ಮ ಕೃಪೆಯಿಂದ ನಿಮ್ಮನಪ್ಪಿ ಧ್ಯಾನಿಸುವೆನು ಎನ್ನ ಭಾವದ ಕೊನೆಯ ತುದಿಯ ಮೇಲೆ ಮನೆಯ ಮಾಡಿಕೊಂಡು ನೀನೆನ್ನ ಪ್ರಾಣದೊಡೆಯನಾಗಿರುವೆ ತಂದೆ ಎಂದು ಹೇಳುವುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ನಿರಂಜನ ದೇವ ನಿಮ್ಮ ಮಹಿಮೆಯ ಪ್ರಾಣ ಸ್ವರೂಪಂಗಲ್ಲದೆ ಕಾಣಬಾರದಯ್ಯಾ ಜ್ಞಾನ ಜ್ಯೋತಿ ಧ್ಯಾನದಿಂದ ನಾಳ ಶುದ್ಧ ದ್ವಾರನಾಗಿ ಆರಾಧಿಸಿ ಕಂಡೆ ನಮ್ಮ ಕೂಡಲ ಸಂಗಮ ದೇವನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಪೃಥ್ವಿ ಅಪ್ಪು ಅಗ್ನಿ ವಾಯು ಆಕಾಶಗಳಿಗೆ ಮೀರಿ ಅತ್ತತ್ತಲಿರುವ ನಿರಂಜನ ಘನದೇವನೇ ನಿಮ್ಮ ಘನ ಮಹಿಮೆಯು ಪ್ರಾಣವೇ ಲಿಂಗವಾಗಿರುವ ಪ್ರಾಣಲಿಂಗಿಗಲ್ಲದೆ ಕಾಣಬಾರದು ದೇವಾ ನಾನು ಜ್ಞಾನ ಜ್ಯೋತಿಯ ಧ್ಯಾನದಿಂದ ಶುದ್ಧ ದ್ವಾರವುಳ್ಳವನಾಗಿ ನಿಮ್ಮನ್ನಾರಾಧಿಸಿ ಪ್ರಾಣಲಿಂಗದ ನಿಲುವ ಕಂಡೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಯಾವುದು ಅಂತ ನೋಡೋಣ ಎನ್ನ ಮನವು ನಿಮ್ಮ ಚರಣವ ಕಂಡ ಬಳಿಕ ಬೆರಸಿಯಲ್ಲದೆ ಅಗಲಿ ಸೈರಿಸಲಾರೆನಯ್ಯ ತ್ರಾಹಿ ತ್ರಾಹಿ ಘನ ಮಹಿಮಾ ನಿಮ್ಮ ಪಾದಾರ್ಚನೆಗೆ ಎನ್ನ ಪರಮಾನಂದ ಜಲವ ತುಂಬುವೆನಯ್ಯ ಪೂಜೆಯ ಮಾಡುವಡೆ ಎನ್ನ ಹೃದಯ ಕಮಲವನರ್ಚಿಸುವೆ ಅರ್ತಿಯಿಂದ ಆರತಿಯ ನೆತ್ತುವೆನ್ನೆನ್ನ ಮಹಾಪ್ರಕಾಶವ ಧೂಪವನ್ನು ಬೀಸುವೆನೆನ್ನ ಸ್ವಾನುಭಾವದ ಗಂಧವ ನೀವೇ ಈ ತೆರನಲ್ಲದೆ ಅಷ್ಟವಿದಾರ್ಚನೆ ಷೋಡಶೋಪಚಾರವೆಂಬುದಕ್ಕೆ ಬೇರೆ ತೆರನ ಕಾಣೆನಯ್ಯ ಕೂಡಲ ಸಂಗಮ ದೇವಯ್ಯಾ ಪ್ರಭುವೆನ್ನ ಪ್ರಾಣಲಿಂಗವೆಂಬುದು ಎನಗಿಂದು ಕಾಣಬಂದಿತು ನೋಡಯ್ಯ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನ ನೋಡೋಣ ಅಯ್ಯ ಜಂಗಮಲಿಂಗವೆನಿಸುವ ಪ್ರಭುವೇ ಎನ್ನ ಮನವು ನಿಮ್ಮ ಚರಣವಾ ಕಂಡ ಬಳಿಕ ಭಿನ್ನವಿಲ್ಲದೆ ಬೆರೆಸುವೆನಲ್ಲದೆ ಅಗಲಿ ಇರುವುದನ್ನು ತಡೆಯಲಾರೆನೂ ದೇವ ಎನ್ನ ಕಾಪಾಡು ಕಾಪಾಡು ಘನ ಮಹಿಮಾ ನಿಮ್ಮ ಜಂಗಮ ಪಾದಾರ್ಚನೆಗೆ ಎನ್ನ ಪರಮಾನಂದ ಜಲವ ತುಂಬುವೆನು ಪೂಜೆಯ ಮಾಡಲು ಎನ್ನ ಹೃದಯ ಕಮಲವನ್ನೇ ಅರ್ಪಿಸಿ ಅರ್ಚಿಸುವೆನು ಅಚಲತೆಯಿಂದ ಆರತಿಯ ನೆತ್ತುವೆನೋ ಮಹಾಜ್ಞಾನದ ಮಹಾಪ್ರಕಾಶವೇ ಧೂಪವ ಬೀಸುವೆನು ಅಂತರಂಗದ ಸ್ವಾನುಭಾವವೇ ಗಂಧವಾಗಿ ಸಮರ್ಪಿಸುವೆನೋ ಈ ರೀತಿಯ ಪೂಜೆಯ ವಿಧಾನವನ್ನು ಬಿಟ್ಟು ಬೇರೆ ಅಷ್ಟ ವಿದಾರ್ಚನೆ ಷೋಡಶೋಪಚಾರ ಉಂಟೆಂಬುದಕ್ಕೆ ನಿಜಾರ್ಥವ ಕಾಣಲಾರೆನು ಓ ಮಹಾಘನಲಿಂಗವೇ ಜಂಗಮವಾಗಿ ಚರಿಸುವ ಪ್ರಭುವೇ ಎನ್ನ ಪ್ರಾಣಲಿಂಗ ಎಂಬುದು ಎನಗಿಂದು ಅನುಭವ ಗೋಚರವಾಯಿತ್ತು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅಷ್ಟದಳ ಕಮಲವ ಮೆಟ್ಟಿ ಚರಿಸುವ ಹಂಸನ ಭೇದವ ಹೇಳಿಹೆನು ಪೂರ್ವದಳಕ್ಕೆ ಏರಲು ಗುಣಿಯಾಗಿಹನು ಅಗ್ನಿದಳಕ್ಕೆ ಏರಲು ಕ್ಷುದೆಯಾಗಿಹನು ದಕ್ಷಿಣ ದಳಕ್ಕೇರಲು ಕ್ರೋಧಿಯಾಗಿಹನು ನೈಋತ್ಯ ದಳಕ್ಕೇರಲು ಅಸತ್ಯನಾಗಿಹನು ವರುಣ ದಳಕ್ಕೆ ಏರಲು ನಿದ್ರೆಗೈಯ್ಯುತಿಹನು ವಾಯುವ್ಯ ದಳಕ್ಕೆ ಏರಲು ಸಂಚಲನಾಗಿಹನು ಉತ್ತರ ದಳಕ್ಕೆ ಏರಲು ಧರ್ಮಿಯಾಗಿಹನು ಈಶಾನ್ಯದಳಕ್ಕೆ ಏರಲು ಕಾಮಾತುರನಾಗಿಹನು ಈ ಅಷ್ಟದಳ ಮಂಟಪದ ಮೇಲೆ ಹರಿದಾಡುವ ಹಂಸನ ಕುಳವ ತೊಲಗಿಸುವ ಕ್ರಮವೆಂತುಂಟಯ್ಯ ಎಂದಡೆ ಅಷ್ಟದಳ ಮಂಟಪದ ಅಷ್ಟ ಕೋಣೆಯೊಳಗೆ ಅಷ್ಟಲಿಂಗ ಕಳೆಯ ಪ್ರತಿಷ್ಠಿಸಿ ಹಂಸನ ನಟ್ಟ ನಡುಮಧ್ಯದಲ್ಲಿ ತಂದು ನಿಲ್ಲಿಸಲು ಮುಕ್ತಿಯನೈದು ಪರವಶನಾಗಿಪ್ಪನಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನ ನೋಡೋಣ ಹೃದಯಸ್ಥಾನದ ಅಧೋಮುಖಿಯಾಗಿರುವ ಅಷ್ಟದಳ ಕಮಲವನ್ನು ಮೆಟ್ಟಿ ತಿರುಗುವ ಪ್ರಾಣ ಎಂಬ ಹಂಸನ ಭೇದವನ್ನು ಹೇಳುವೆನು ಕೇಳಿರಿ ಆ ಪ್ರಾಣ ಹಂಸನು ಪೂರ್ವ ದಿಶೆಯ ದಳಕ್ಕೆ ಏರಿದರೆ ಮಾನವ ಸದ್ಗುಣಿಯಾಗುವನು ಅಗ್ನಿ ದಿಶೆಯ ದಳಕ್ಕೇರಿದರೆ ಹಸಿವನು ದಕ್ಷಿಣ ದಿಶೆಯ ದಳಕ್ಕೇರಿದರೆ ಕ್ರೋಧಿಯಾಗುವನು ನೈಋತ್ಯ ದಿಶೆಯ ದಳಕ್ಕೇರಲು ಅಸತ್ಯನಾಗಿ ವರ್ತಿಸುವನು ವರುಣ ದಳಕ್ಕೆ ಏರಿದರೆ ನಿದ್ರೆ ಮಾಡುವನು ವಾಯುವ್ಯ ದಿಶೆಯ ದಳಕ್ಕೆ ಏರಿದರೆ ಚಂಚಲನಾಗಿರುವನು ಉತ್ತರ ದಿಶೆಯ ದಳಕ್ಕೆ ಏರಿದರೆ ಧರ್ಮವಂತನಾಗುವನು ಈಶಾನ್ಯ ದಿಶೆಯ ದಳಕ್ಕೆ ಏರಿದರೆ ಕಾಮಾತುರನಾಗಿರುವನು ಈ ಅಷ್ಟದಳ ಕಮಲ ಮಂಟಪದ ಮೇಲೆ ಹರಿದಾಡುವ ಪ್ರಾಣಹಂಸನ ಕುಲವನೇ ಅಳಿಸುವ ವಿಧಾನ ಯಾವುದುಂಟು ಎಂದರೆ ಅಷ್ಟದಳ ಮಂಟಪದ ಅಷ್ಟಕೋಣೆಯೊಳಗೆ ಅಷ್ಟಲಿಂಗ ಕಳೆಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಹಂಸನನು ಏಕಾಗ್ರಚಿತ್ತ ಧ್ಯಾನದಿಂದ ಹೃದಯ ಕಮಲದ ನಟ್ಟ ನಡು ಮಧ್ಯದಲ್ಲಿ ತಂದು ನಿಲ್ಲಿಸಿದರೆ ಸಕಲ ಪ್ರಾಣ ಪ್ರಪಂಚವಳಿದು ಮುಕ್ತಿ ಸಮನಿಸಿ ಪ್ರಾಣಲಿಂಗದಲ್ಲಿ ಪರವಶನಾಗಿರುವೆನೋ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಇಂದ್ರ ಒಳವೇರಲು ಗುಣಿಯಾಗಿಹನು ಅಗ್ನಿದಳವೇರಲು ಹಸಿವನು ಯಮದಳವೇರಲು ದುರಿತ ನೈಋತ್ಯ ದಳವೇರಲು ಕೋಪಿಸುತ್ತಿಹನು ವರುಣದಳವೇರಲು ನಿದ್ರೆಗೈವನು ವಾಯುವ್ಯ ದಳವೇರಲು ಸಂಚಲನಾಗಿಹನು ಕುಬೇರ ದಳವನೇರಲು ಧರ್ಮ ಬುದ್ಧಿಯಾಗಿಹನು ಈಶಾನ್ಯ ದಳವೇರಲು ವಿಷಯಾತುರನಾಗಿಹನು ಮಧ್ಯಸ್ಥಾನಕ್ಕೆ ಬಂದಲ್ಲಿ ಸದ್ಭಾವಿಯಾಗಿ ಮೋಕ್ಷವ ಬಯಸುತ್ತಿಹನು ಇಂತಿ ಅಷ್ಟದಳಂಗಳಲ್ಲಿ ತಿರುಗುವ ಹಂಸನ ನೆಲೆಯ ಕೆಡಿಸಿ ಸದ್ಭಾವಿಯಾಗಿರಬಲ್ಲ ಕೂಡಲ ಚನ್ನ ಸಂಗ ನಿಮ್ಮ ಶರಣ ಚನ್ನ ಬಸವಣ್ಣನವರ ಈ ವಚನದ ಅರ್ಥ ಹೃದಯ ಕಮಲದ ಅಧೋಮುಖಿಯಾಗಿರುವ ಅಷ್ಟದಳ ಕಮಲವ ಚರಿಸುವ ಪ್ರಾಣಹಂಸನು ಇಂದ್ರದಳವೇರಿದಾಗ ಮಾನವನು ಸದ್ಗುಣಿಯಾಗುವನು ಅಗ್ನಿದಳವೇರಿದಾಗ ಹಸಿವನು ಯಮದಳವೇರಿದಾಗ ಪಾಪಕೃತ್ಯದಲ್ಲಿ ವರ್ತಿಸುವನು ನೈಋತ್ಯದಳವೇರಿದಾಗ ಕೋಪಗೊಳ್ಳುವನು ವರುಣದಳವೇರಿದಾಗ ನಿದ್ರೆ ಮಾಡುವನು ವಾಯುವ್ಯದಳವೇರಿದಾಗ ಚಂಚಲ ಚಿತ್ತನಾಗುವನು ಕುಬೇರ ದಳವೇರಿದಾಗ ಧರ್ಮಬುದ್ಧಿಯಾಗಿರುವನು ಈಶಾನ್ಯದಳವೇರಿದಾಗ ವಿಷಯಾತುರನಾಗಿರುವನು ಹೃದಯ ಕಮಲದ ಮಧ್ಯಸ್ಥಾನದಲ್ಲಿ ಬಂದಾಗ ಸದ್ಭಾವಿಯಾಗಿ ಭವದಿಂದ ಮುಕ್ತಿಯ ಬಯಸುವನು ಈ ರೀತಿಯಾದ ಅಷ್ಟದಳ ಕಮಲದಲ್ಲಿ ತಿರುಗುವ ಹಂಸನ ಇರುವನು ಕೆಡಿಸಿ ಶಿವಭಾವಿಯಾಗಿ ಪ್ರಾಣಲಿಂಗದಲ್ಲಿ ನಿಲ್ಲಬಲ್ಲ ಶಿವನೇ ನಿಮ್ಮ ಶರಣನು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಶರಣ ಭರಿತ ಲಿಂಗ ಎಲ್ಲಾ ಎಡೆಯಲುಂಟು ಲಿಂಗ ಭರಿತ ಶರಣನ ಪೂರ್ವ ನೋಡ ಗಮನ ಉಳ್ಳುದೆ ಜಂಗಮ ಲಿಂಗ ನಿರ್ಗಮನಿಯಾದುದೇ ಲಿಂಗ ಜಂಗಮ ಅದರ ಸಂಯೋಗ ಸಂಬಂಧವಾ ವೇದಿಸಿ ನಡೆಯಬಲ್ಲಡೆ ಕೂಡಲ ಚನ್ನ ಸಂಗಯ್ಯನೆಂಬೆ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಶರಣನೊಳಗೊಂಡ ಲಿಂಗವು ಎಲ್ಲ ದಿಶೆಯಲ್ಲುಂಟು ಆದರೆ ಲಿಂಗವನೊಳಗೊಂಡ ಶರಣನು ಅಸಾಮಾನ್ಯವು ಲಿಂಗವನೊಳಗೊಂಡ ಗಮನೆಯಾದುದೇ ಜಂಗಮ ಜಂಗಮವನೊಳಗೊಂಡು ನಿಶ್ಚಲವಾಗಿ ನಿಂತುದೇ ಲಿಂಗ ಜಂಗಮ ಅದರ ಸಮರಸ ಸಂಬಂಧವನ್ನು ಭೇದಿಸಿ ನಡೆದರೆ ಅಂಥವರೇ ಮಹಾಲಿಂಗ ದೇವನೆನ್ನುವೆನು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಜಗಭರಿತ ಲಿಂಗವೆಲ್ಲೆಡೆಯಲುಂಟು ಶರಣಭರಿತ ಲಿಂಗವ ಪೂರ್ವ ನೋಡ ಗಮನವುಳ್ಳ ಜಂಗಮವೆಲ್ಲ ಎಡೆಯಲುಂಟು ನಿರ್ಗಮನಿ ಜಂಗಮವಾ ಪೂರ್ವ ಸುಚೈತನ್ಯಲಿಂಗಕ್ಕೆ ಚೈತನ್ಯ ಜಂಗಮ ಸಾಹಿತ್ಯ ನೋಡ ಇಂತೀ ಲಿಂಗದ ಸಕೀಲ ಸಂಯೋಗದಲ್ಲಿ ಪರಿಣಾಮಿ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣ ಚನ್ನ ಬಸವಣ್ಣನವರ ಈ ವಚನದ ಅರ್ಥ ಜಂಗಮವನೊಳಗೊಂಡ ಲಿಂಗವು ಎಲ್ಲೆಡೆಯುಂಟು ಆದರೆ ಶರಣನೊಳಗೊಂಡ ಲಿಂಗವು ಅಸಾಮಾನ್ಯವು ಚರಿಸುವ ಜಂಗಮ ಎಲ್ಲ ದಿಶೆಯಲ್ಲುಂಟು ಆದರೆ ನಿರ್ಗಮನಿ ಜಂಗಮ ಅಸಾಧಾರಣವು ಸುಚೈತನ್ಯವಾದ ಲಿಂಗಕ್ಕೆ ಸುಳಿದಾಡಲು ಚೇತನವೇ ಜಂಗಮ ಸಂಬಂಧವು ಈ ರೀತಿಯಾದ ಲಿಂಗ ಜಂಗಮದ ಸಕೀಲ ಸಂಬಂಧ ಸಮರಸದಲ್ಲಿ ನಿಮ್ಮ ಶರಣನು ತೃಪ್ತನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನೋಡೋಣ ಸುನಾದ ಬಿಂದು ಪ್ರಣವ ಕೊನೆಯಲೈದುವುದೇ ಸೋಹಂ ಸೋಹಂ ಎಂದೆನ್ನು ಕೋಹಂ ಎಂಬುದ ಕಳೆದು ಬ್ರಹ್ಮರಂಧ್ರದೊಳಗೆ ಯಥೋ ವಾಚೋ ನಿರ್ವತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನಾಭಿಭೇತಿ ಕುತಶ್ಚನ ಇಂತೆಂದುದಾಗಿ ಅಗಮ್ಯ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೂ ಇಲ್ಲ ಬಸವಣ್ಣನವರ ಈ ವಚನದ ಅರ್ಥ ಅನಾದಿ ಎನಿಸುವ ಸುನಾದ ಬಿಂದುವು ಓಂಕಾರ ಪ್ರಣವ ಮಂತ್ರದ ಮೇಲೂ ಕೊನೆಯಲ್ಲಿ ಅಳವಡುವುದೇ ಅದು ಕೋಹಂ ಕೋಹಂ ಅಂದರೆ ನಾನಾರೂ ನಾನಾರೂ ಎಂಬ ಮರವೆಯನ್ನು ಕಳೆದು ಸುಷಮ್ನವೆಂಬ ಬ್ರಹ್ಮರಂಧ್ರದೊಳಗೆ ಭೇದಿಸಲು ಸೋಹಂ ಸೋಹಂ ಅದೇ ನಾನು ಅದೇ ನಾನು ಎಂದೆನ್ನುತ್ತಿದೆ ಮಾತು ಮನಗಳಿಗೆ ಮೀರಿದ ಘನವಸ್ತು ಅಗಮ್ಯ ಅಗೋಚರವಾದ ಮಹಾಘನಲಿಂಗ ದೇವನಲ್ಲದೆ ಮತ್ತಾರೂ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ತಮತಮಗೆಲ್ಲ ನೊಸಲ ಕಣ್ಣವರು ತಮತಮಗೆಲ್ಲ ನಂದಿವಾಹನರು ತಮತಮಗೆಲ್ಲ ಖಟ್ಟಾಂಗಪಾಲರು ತ್ರಿಶೂಲಧರರು ದೇವರಾರು ಭಕ್ತರಾರು ಹೇಳಿರಯ್ಯಾ ಕೂಡಲ ಸಂಗಮ ದೇವ ನಿಮ್ಮ ಶರಣರು ಸ್ವತಂತ್ರರು ಎನ್ನ ಬಚ್ಚರಿಯ ಬಸವನೆಂದೆನಿಸಯ್ಯಾ ಬಸವಣ್ಣನವರ ಈ ವಚನದ ಅರ್ಥ ಹಲವು ವೇಷಗಳ ಧರಿಸಿ ತಮತಮಗೆ ಹಣೆಗಣ್ಣುಗಳುಳ್ಳವರು ತಮತಮಗೆ ನಂದೀವಾಹನರೂ ತಮತಮಗೆ ಕೈಯಲ್ಲಿ ಬೆನ್ನೆಲುಬಿನ ಗಧೆಯ ಹಿಡಿದು ಬ್ರಹ್ಮನ ತಲೆಬುರುಡೆಯ ಪಾತ್ರೆಯ ಹಿಡಿದು ತ್ರಿಶೂಲಧರನಾದ ಶಿವನೆನಿಸಿಕೊಳ್ಳುವರು ಇಂತಿ ಹೊರವೇಷ ಧರಿಸಿದವರಲ್ಲಿ ದೇವರಾರು ಭಕ್ತರಾರು ನೀನೇ ಹೇಳು ತಂದೆ ಹೇ ಪರಶಿವನೇ ನಿಮ್ಮ ಶರಣರು ತಮತಮಗೆ ಬೇಕಾದುದಾ ಹೇಳಿಕೊಳ್ಳಲು ಸ್ವತಂತ್ರರಾಗಿದ್ದಾರೆ ನನಗೆ ಮಾತ್ರ ಯಾವ ಬಿರುದು ಬೇಡ ಎನಗೆ ಬಚ್ಚ ಬರಿಯ ಬಸವ ಎಂದೆನಿಸುತ್ತಂದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಹಸಿವು ತೃಷೆ ನಿದ್ರೆ ವಿಷಯಗಳ ಮರೆದೆ ನೀವು ಕಾರಣ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಂಗಳ ಮರೆದೆ ನೀವು ಕಾರಣ ಪಂಚೇಂದ್ರಿಯ ಸಪ್ತಧಾತು ಅಷ್ಟಮದಂಗಳ ಮರೆದೆ ನೀವು ಕಾರಣ ಕೂಡಲ ಸಂಗಮ ದೇವಯ್ಯ ನಿಮ್ಮ ಶರಣರಿಗೆ ಅಪ್ಯಾಯನವಾದಡೆ ಎನಗೆ ತೃಪ್ತಿಯಾಯಿತಯ್ಯಾ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಹೇ ಪರಶಿವನೇ ನಾನು ನಿಮ್ಮ ನಿಜವನನುಭವಿಸುವ ಹಂಬಲದ ಕಾರಣದಿಂದ ಹಸಿವು ನೀರಡಿಕೆ ನಿದ್ರೆ ವಿಷಯ ಸುಖಗಳೆಲ್ಲವನ್ನೂ ಮರೆತಿರುವೆನು ನಿಮ್ಮ ನಿಜವ ಅನುಭವಿಸುವ ಕಾರಣದಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅರಿಷಡ್ಗುಣಗಳ ಮರೆತಿರುವೆನು ನಿಮ್ಮನನುಭವಿಸುವ ಕಾರಣದಿಂದ ಶ್ರೋತ್ರ ತ್ವಚ ನೇತ್ರ ಜಿಹ್ವೆ ನಾಶಿಕವೆಂಬ ಪಂಚೇಂದ್ರಿಯ ರಸ ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಮಜ್ಜೆ ಶುಕ್ಲವೆಂಬ ಸಪ್ತ ಧಾತುಗಳನ್ನು ಕುಲ ಛಲ ಧನ ರೂಪು ಯೌವನ ವಿದ್ಯೆ ರಾಜ್ಯ ತಪವೆಂಬ ಅಷ್ಟ ಮದಗಳನ್ನು ಮರೆತಿರುವೆನು ಹೇ ಪರಶಿವನೇ ನಿಮ್ಮ ಶರಣರಿಗೆ ತೃಪ್ತಿಯಾದರೆ ಅದೇ ಏನಗೂ ತೃಪ್ತಿಯಾಯಿತು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ತನು ನಿಮ್ಮದೆಂದರಿದ ಬಳಿಕ ಎನಗೆ ಬೇರೆ ತನುವಿಲ್ಲ ಮನ ನಿಮ್ಮದೆಂದರಿದ ಬಳಿಕ ಎನಗೆ ಬೇರೆ ಮನವಿಲ್ಲ ಧನ ನಿಮ್ಮದೆಂದರಿದ ಬಳಿಕ ಎನಗೆ ಬೇರೆ ಧನವಿಲ್ಲ ಇಂತಿ ತ್ರಿವಿಧವೂ ನಿಮ್ಮದೆಂದರಿದ ಬಳಿಕ ಏನಗೆ ಬೇರೆ ವಿಚಾರವುಂಟೇ ಕೂಡಲ ಸಂಗಮದೇವ ಬಸವಣ್ಣನವರ ಈ ವಚನದ ಅರ್ಥ ನಾನು ಹೊತ್ತ ತನು ನಿಮ್ಮದೆಂದರಿದ ಬಳಿಕ ನನಗೆ ಬೇರೆ ಮತ್ತೊಂದು ತನುವಿಲ್ಲ ನಾನು ಚರಿಸುವ ಮನ ನಿಮ್ಮದೆಂದರಿದ ಬಳಿಕ ನನಗೆ ಬೇರೆ ಮತ್ತೊಂದು ಮನವಿಲ್ಲ ಧನ ಸಂಪತ್ತಿಲ್ಲ ತನು ಮನ ಧನ ಮೂರು ನಿಮ್ಮದೆಂದರಿದ ಬಳಿಕ ನನಗೆ ನಿಮ್ಮ ಬಿಟ್ಟು ಅನ್ಯ ಭಿನ್ನ ವಿಚಾರ ಉಂಟೇ ದೇವ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಆಚಾರ ಅಂಗದ ಮೇಲೆ ಆಯತವಾದುದೇ ಇಷ್ಟಲಿಂಗ ಆ ಇಷ್ಟಲಿಂಗ ವಿಡಿದಿಹುದೇ ಪ್ರಾಣಲಿಂಗ ಇಷ್ಟಲಿಂಗ ಉದಯಿಸಿದಲ್ಲದೆ ಪ್ರಾಣಲಿಂಗವ ಕಾಣಬಾರದು ಪ್ರಾಣಲಿಂಗ ಉದಯಿಸಿದಲ್ಲದೆ ಇಷ್ಟಲಿಂಗವ ಕಾಣಬಾರದು ಈ ಭೇದವ ಭೇದಿಸಬಲ್ಲಡೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಲಿಂಗೈಕ್ಯ ಕಾಣ ಸಿದ್ದರಾಮಯ್ಯ ಚನ್ನ ಬಸವಣ್ಣನವರ ಈ ವಚನದ ಅರ್ಥ ಸದಾಚಾರವು ಅಂಗದ ಮೇಲೆ ಅಳವಟ್ಟಿರುವುದೇ ಇಷ್ಟಲಿಂಗ ಸಂಬಂಧ ಆ ಆಚಾರ ಸ್ವರೂಪವಾದ ಇಷ್ಟಲಿಂಗವನ್ನು ಹಿಡಿದ ಅರಿವೆ ಪ್ರಾಣಲಿಂಗ ಸ್ವಾಯತ ಅಂಗದಲ್ಲಿ ಆಚಾರ ಸ್ವರೂಪವಾದ ಇಷ್ಟಲಿಂಗ ಉದಿಸದೆ ಅಂತರಂಗದಲ್ಲಿ ಪ್ರಾಣಲಿಂಗ ಕಾಣಬಾರದು ಅಂತರಂಗದಲ್ಲಿ ಅರಿವು ಸ್ವರೂಪವಾದ ಪ್ರಾಣಲಿಂಗ ಉದಿಸದೆ ಅಂಗದ ಮೇಲಿರುವ ಆಚಾರ ಸ್ವರೂಪದ ಇಷ್ಟಲಿಂಗದ ನಿಜವ ಕಾಣಬರದು ಈ ಇಷ್ಟಲಿಂಗ ಪ್ರಾಣಲಿಂಗದ ಅಭಿನ್ನತೆಯನರಿದು ಒಂದಾಗಿ ಬೆರೆದರೆ ಅದೇ ಲಿಂಗಾಂಗ ಸಮರಸ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಹೂಮಿಡಿಯ ಹರಿದು ಹಣ್ಣ ಮಾಡಿಹೆನೆಂದಡೆ ಫಲಕಾರ್ಯಂಗಳಪ್ಪವೇ ದೇವಾ ಶಶಿಧರ ನಟ್ಟಿದ ಬೆಸನದೊಳಗೆ ಮಾತ್ರ ಪ್ರಮಾಣವೇ ಪೂರೈಸಲು ಲಿಂಗಪ್ರಾಣ ಪ್ರಾಣಲಿಂಗದ ಭೇದವ ನೆಟ್ಟನೆ ತಿಳಿದಲ್ಲದೆ ಸಂಗಮನಾಥ ನೀ ಬಾರೆಂದೆತ್ತಿಕೊಳ್ಳನು ಕೂಡಲ ಚನ್ನ ಸಂಗಯ್ಯಂಗೆ ಸವೆಯದ ಮುನ್ನವೇ ಸಯವಾಗಲುಂಟೆ ಹೇಳಾ ಸಂಗನಾ ಬಸವಣ್ಣ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಹೂವು ಮತ್ತು ಮಿಡಿಗಳನ್ನು ಹರಿದು ಹಣ್ಣು ಮಾಡುವೆನೆಂದರೆ ರಸಭರಿತ ಫಲವಾಗುವುದೇ ಗುರುದೇವ ಶಿರದಲ್ಲಿ ಶಾಂತಿಯ ಶಶಿಧರನಾದ ಮಹಾದೇವನು ನಿರೂಪಿಸಿದ ಲಿಂಗಾನುಭವದ ಆಜ್ಞೆಯೊಳಗೆ ಪೂರೈಸಲು ಅದು ಕ್ಷಣ ಮಾತ್ರದಲ್ಲಿ ಸಾಧ್ಯವೇ ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗವೆಂಬ ಅನುಭವದ ಭೇದವನ್ನು ನೇರವಾಗಿ ಸ್ವಾನುಭಾವದಿಂದ ತಿಳಿಯದೆ ಮಹಾಲಿಂಗದೇವನು ನೀ ಬಾರೆಂದೆತ್ತಿಕೊಳ್ಳನು ಮಹಾಘನಲಿಂಗಯ್ಯನಿಗೆ ಅರ್ಪಿತವಾಗಿ ಬೆರೆಯದೆ ಬರಿದೇ ಪ್ರಾಣಲಿಂಗಿ ಸ್ಥಳಕ್ಕೆ ಯೋಗ್ಯವಾಗಲು ಸಾಧ್ಯವೇ ಗುರುಬಸವಣ್ಣ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಗೋವಿನ ಹೊಟ್ಟೆಯಲ್ಲಿ ಘೃತವಿದ್ದಡೇನೋ ಆ ಗೋವು ದಿನ ದಿನಕ್ಕೆ ಪುಷ್ಪವಾಗಬಲ್ಲುದೆ ಅದು ಕಾರಣ ಆ ಗೋವಾ ಪೋಷಿಸಿ ಕರೆದು ಕಾಸಿ ಘೃತವ ಮಾಡಿ ಆ ಗೋವಿಂಗೆ ಕುಡಿಯಲೆರೆದಡೆ ಆ ಗೋವು ದಿನದಿನಕ್ಕೆ ಪುಷ್ಪಬಹುದು ಹಾಗೆ ತನ್ನಲ್ಲಿ ವಸ್ತುವಿದ್ದಡೇನೋ ವಸ್ತುವ ಗುರುಮುಖದಿಂದ ಕರಸ್ಥಲಕ್ಕೆ ಪಡೆದು ಸತ್ಕ್ರಿಯೆಯಿಂದ ಪ್ರಾಣಕ್ಕೆ ವೇದಿಸಿದಲ್ಲದೆ ಪ್ರಾಣಲಿಂಗವಾಗದು ಕೂಡಲ ಚನ್ನ ಸಂಗಯ್ಯನಲ್ಲಿ ಇಷ್ಟಲಿಂಗವ ಸತ್ಕ್ರಿಯೆಯಿಂದ ಪ್ರಾಣಕ್ಕೆ ವೇದಿಸಿ ತಾನೆಂಬ ಅನಿಷ್ಟವ ತೊಲಗಿಸಿದಲ್ಲದೆ ಪ್ರಾಣಲಿಂಗ ಸಂಬಂಧವಾಗಬಾರದು ಚನ್ನ ಬಸವಣ್ಣನವರ ಈ ವಚನದ ಅರ್ಥ ಹಸುವಿನ ಹೊಟ್ಟೆಯಲ್ಲಿ ತುಪ್ಪವಿದ್ದರೇನು ಆ ತುಪ್ಪದಿಂದ ಆ ಹಸು ದಿನದಿಂದ ದಿನಕ್ಕೆ ದಷ್ಟಪುಷ್ಟವಾಗುವುದೇ ಇಲ್ಲ ಹಸುವಿನ ಮೈಯಲ್ಲಿದ್ದ ತುಪ್ಪ ಅದಕ್ಕೋ ಸಾರ್ಥಕವಾಗಬೇಕಾದರೆ ಆ ಹಸುವಿನ ಮೇವು ನೀರು ಮುಂತಾದವನಿತ್ತು ಕಾಪಾಡಿ ಪೋಷಿಸಿ ಹಾಲು ಹಿಂಡಿ ಆ ಹಾಲನ್ನು ಕಾಸಿ ಹೆಪ್ಪಿಟ್ಟು ತುಪ್ಪವಾ ಮಾಡಿ ಪುನಃ ಆ ಹಸುವಿಗೆ ಕುಡಿಯಲು ನೀಡಿದರೆ ಅದರಿಂದ ಆ ಹಸುವು ದಿನದಿಂದ ದಿನಕ್ಕೆ ದಷ್ಟಪುಷ್ಟವಾಗುವುದು ಅದರಂತೆಯೇ ಮಾನವನ ತನ್ನಂತರಂಗದಲ್ಲಿ ಪರವಸ್ತುವಿದ್ದರೇನು ಪ್ರಯೋಜನ ಗುರುಕಾರುಣ್ಯದಿಂದ ಅಂತರಂಗದಲ್ಲಿ ಅವ್ಯಕ್ತವಾಗಿದ್ದ ಪರವಸ್ತುವನ್ನು ಬಹಿಷ್ಕರಿಸಿ ಕರಸ್ಥಲಕ್ಕೆ ತಂದು ಸತ್ಕ್ರಿಯಾಚಾರದಿಂದ ಅರ್ಚಿಸಿ ಆಚರಿಸದಿದ್ದರೆ ಅದು ಪ್ರಾಣಕ್ಕೆ ವೇಧಿಸಿ ಪ್ರಾಣಲಿಂಗವಾಗದು ಕರಸ್ಥಲದಲ್ಲಿ ಕಂಗೊಳಿಸುವ ಇಷ್ಟಲಿಂಗವನ್ನು ಶಿವ ಸತ್ಕ್ರಿಯೆಯಿಂದ ಪ್ರಾಣಕ್ಕೆ ಸಂಬಂಧಿಸಿ ಬೆರೆದು ತಾನು ಲಿಂಗದಿಂದ ಭಿನ್ನನು ಎಂಬ ಅನಿಷ್ಟವನಳಿಸದಿದ್ದರೆ ಪ್ರಾಣಲಿಂಗ ಸಂಬಂಧವಾಗದೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಇಂದಿನ ಈ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ ಅವುಗಳನ್ನು ಅರ್ಥೈಸಿಕೊಂಡಿದ್ದೀರಿ ಹಾಗೆ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ಳುವಿರಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ತಾವೆಲ್ಲರೂ ಕೇಳರಿತಂತಹ ಈ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾಯಿರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ